50 rupees in the 15,000 can come sir. ಅಂದ್ರೆ ಹಳೆ ಕಾಲದಲ್ಲಿ ಏನೇನಿತ್ತು ಯಾವ್ಯಾವ ತರ ಇತ್ತು ಅಂತ ಇವತ್ತಿನ ಮಕ್ಕಳಿಗೆ ಪರಿಚಯ ಮಾಡ್ಕೊಡುವಂಥದ್ದೇ ದಸರಾ ಕಾನ್ಸೆಪ್ಟ್. ದಸರಾ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ. ನೀವು ಕೂಡ ಮನೆಯಲ್ಲಿ ದಸರಾ ಹಬ್ಬವನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಳ್ತಿದ್ದೀರಾ, ಜೊತೆಗೆ ಹಬ್ಬಕ್ಕಾಗಿ ವಿವಿಧ ಬಗೆಯ ಗೊಂಬೆಗಳನ್ನ ಹುಡುಕ್ತಾ ಇದ್ದೀರಾ. ಹಾಗಾದ್ರೆ ಬೆಂಗಳೂರಿನಲ್ಲಿ ನಾನೊಂದು ಬೆಸ್ಟ್ ಸ್ಪಾಟ್ ಅನ್ನ ತೋರಿಸ್ತೀನಿ, ನೋಡ್ಕೊಂಡ್ ಬರೋಣ ಬನ್ನಿ. ಸದ್ಯ ನಾನು ಮಲ್ಲೇಶ್ವರಂನ ಪೋಸ್ಟ್ ಆಫೀಸ್ ಬಳಿಯ ವರ್ಣ ಕ್ಲೇ ಆರ್ಟ್ಸ್ ಬಳಿ ಇದ್ದೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು, ಇಲ್ಲಿ ಸಾವಿರಾರು ಗೊಂಬೆಗಳು ಇದೆ ಅಂತಾನೆ ಹೇಳ್ಬೋದು. ದಸರಾ ಹಬ್ಬಕ್ಕೆ ಯಾವೆಲ್ಲ ಥೀಮ್ ನಲ್ಲಿ ಗೊಂಬೆಗಳು ಬೇಕಾಗುತ್ತೋ ಸೊ ಅದೆಲ್ಲಾ ಗೊಂಬೆಗಳು ಕೂಡ ಅವೈಲಬಲ್ ಇದೆ. ಜೊತೆಗೆ ನೀವು ಯಾವ ಥೀಮ್ ಅನ್ನ ಇಡಬೇಕು ಅನ್ಕೊಂಡಿದ್ದೀರೋ ಅದೆಲ್ಲದಕ್ಕೂ ಬೇಕಾಗುವಂತಹ ಗೊಂಬೆಗಳು ಇಲ್ಲಿದೆ. ಸೊ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ಬೋದು ನೀಟಾಗಿ ಇಲ್ಲಿ ಎಕ್ಸಿಬಿಷನ್ ಅನ್ನ ಮಾಡಲಾಗಿದೆ. ಸೊ ನೀವು ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು, ಯಾಕಂದ್ರೆ ಪ್ರತಿಯೊಂದಕ್ಕೂ ಕೂಡ ಅದರ ಮೇಲೆ ಬೆಲೆಯನ್ನ ಮೆನ್ಷನ್ ಮಾಡಲಾಗಿದೆ. ಸೊ ನಿಮ್ಮ ಬಜೆಟ್ಗೆ ತಕ್ಕಂತೆ ಕೂಡ ಇಲ್ಲಿ ನಿಮಗೆ ಈ ಒಂದು ಗೊಂಬೆಗಳು ಅವೈಲೇಬಲ್ ಇದೆ. ಜೊತೆಗೆ ದಸರಾ ಅಂದ ತಕ್ಷಣ ಮೈಸೂರು ಅಟ್ರಾಕ್ಷನ್ನು. ಸೊ ಮೈಸೂರಿನ ಈ ಒಂದು ಏನು ಪ್ರತಿಕೃತಿಯನ್ನ ಹೋಲುವಂತಹ ಏನು ಮರದ ಒಂದು ಇದು ಕೂಡ ಇದೆ. ಸೊ ಗಮನಿಸ್ಬೋದು. ಸೊ ಇದರಲ್ಲಿ ಬೇರೆ ಬೇರೆ ಸೈಜ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಕೇವಲ ಮೈಸೂರು ಪ್ಯಾಲೇಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ಬಗೆಯಾದಂತಹ ದಸರಾ ಗೊಂಬೆಗಳು ಅವೈಲೇಬಲ್ ಇದೆ. ನೀವು ಗಮನಿಸ್ತಾ ಹೋಗ್ಬೋದು, ಕೃಷ್ಣನ ಥೀಮ್ ಅನ್ನ ಇಟ್ಕೊಂಡು ಅನೇಕರು ದಸರಾ ಗೊಂಬೆಗಳನ್ನ ಕೂರಿಸ್ತಾರೆ. ಸೊ ಹಾಗಾಗಿ ಬೆಣ್ಣೆ ಕೃಷ್ಣ ಇರ್ಬೋದು, ಸೊ ಹೀಗೆ ಬೇರೆ ಬೇರೆ ಕೃಷ್ಣನ ಅವತಾರಗಳೇನಿರುತ್ತೆ ಸೊ ಅದೆಲ್ಲವೂ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಜೊತೆಗೆ ಗೊಂಬೆಗಳನ್ನ ಕೂರಿಸಿದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಈ ರೀತಿಯಾದಂತಹ ಅಲಂಕಾರಿಕ ವಸ್ತುಗಳನ್ನ ಕೂಡ ಇಡ್ತಾರೆ, ಅಲಂಕಾರಿಕ ಗೊಂಬೆಗಳನ್ನ ಕೂಡ ಇಡ್ತಾರೆ. ಸೊ ಅವು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಒಂದೊಂದು ಸೈಜ್ ಅಲ್ಲಿ ಒಂದೊಂದು ಥೀಮ್ ಅಲ್ಲಿ ಅವೈಲೇಬಲ್ ಇದೆ. ಪೇರ್ ಈ ರೀತಿ ತೆಗೆದುಕೊಳ್ಬಹುದು, ಅಥವಾ ನೀವು ಸಿಂಗಲ್ ಆಗಿ ಬೇಕಂದ್ರೆ ಈ ರೀತಿಯಾಗಿ ತೆಗೆದುಕೊಳ್ಬಹುದು. ಸೊ ಇದರಲ್ಲೂ ಕೂಡ ಡಿಫ್ರೆಂಟ್ ಸೈಜ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಅಂದ್ರೆ ಈ ಒಂದು ವರ್ಣ ಕ್ಲೇ ಆರ್ಟ್ಸ್ ಏನಿದೆ ಇಲ್ಲಿ, ನೀವೇನಾದ್ರೂ ಬಂದ್ರೆ ನಿಮ್ಮ ಮನೆಯ ದಸರಾ ಹಬ್ಬವನ್ನ ಅತ್ಯಂತ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೋದು. ಜೊತೆಗೆ ಇನ್ನೂ ಸಾಕಷ್ಟು ಗೊಂಬೆಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಗಮನಿಸ್ಬೋದು ನೀವು ಯಾವ ರೀತಿಯಾದಂತಹ ಗೊಂಬೆಗಳನ್ನ ಇಡಬೇಕು ಅನ್ಕೊಳ್ತಿದ್ದೀರೋ ಸೊ ಅದೆಲ್ಲವೂ ಕೂಡ ಇಲ್ಲಿ ಅವೈಲೇಬಲ್ ಇರುವಂತದ್ದು. ಚನ್ನಪಟ್ಟಣದ ಗೊಂಬೆಗಳಿರ್ಬೋದು, ಮರದಿಂದ ರೆಡಿ ಆಗಿರುವಂತಹ ಆಟಿಕೆಗಳಿರ್ಬೋದು, ಅಥವಾ ಮಣ್ಣಿನಿಂದ ತಯಾರಾದಂತಹ ಗೊಂಬೆಗಳು ಎಲ್ಲವೂ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಜೊತೆಗೆ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಏನು ಸಂಸ್ಕೃತಿಯಲ್ಲಿ ವಿವಿಧ ರೀತಿಯಾದಂತಹ ನೃತ್ಯಗಳಿದೆ ಸೊ ಅವುಗಳನ್ನೆಲ್ಲವನ್ನ ಹೇಳುವಂತಹ ಗೊಂಬೆಗಳು ಎಲ್ಲವೂ ಕೂಡ ಇಲ್ಲಿ ಅವೈಲೇಬಲ್ ಇರುವಂತದ್ದು. ಸೊ ಗಮನಿಸ್ತಾ ಹೋಗ್ಬೋದು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸೊ ನೀವು ಯಾವ್ದಾದ್ರು ಥೀಮ್ ಅನ್ನ ಟೋಟಲ್ ಆಗಿ ಎಲ್ಲಾ ಗೊಂಬೆಗಳನ್ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಇಲ್ಲಿಗೆ ಬಂದ್ರೆ ನಿಮ್ಗೆ ಆರಾಮಾಗಿ ಎಲ್ಲಾ ರೀತಿಯಾದಂತಹ ಗೊಂಬೆಗಳು ಕೂಡ ಸಿಗತ್ತೆ. ಜೊತೆಗೆ ಮೈಸೂರು ಅಂದ ತಕ್ಷಣ ಜಂಬೂ ಸವಾರಿ ಮೇನ್ ಅಟ್ರಾಕ್ಷನ್ಸ್. ಸೊ ಆ ರೀತಿ ಜಂಬೂ ಸವಾರಿಯನ್ನ ಹೋಲುವಂತಹ ಈ ಒಂದು ಮರದ ಗೊಂಬೆಗಳು ಕೂಡ ಅವೈಲೇಬಲ್ ಇರುವಂತದ್ದು. ಸೊ ಮಣ್ಣಿನ ಮತ್ತೆ ಮರದ ಗೊಂಬೆಗಳು, ಸೊ ಅದರಲ್ಲೂ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಕಲರ್ ಅಲ್ಲಿ ಸಿಗತ್ತೆ. ಜೊತೆಗೆ ಸೈಜ್ ಕೂಡ ನೋಡ್ಬೋದು, ನಿಮ್ಗೆ ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜ್ ಅಲ್ಲಿ ಸಿಗತ್ತೆ, ಇಲ್ಲ ನಮ್ಗೆ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ನಾವು ಹುಡುಕ್ತಾ ಇದ್ದೀವಿ ಅಂದ್ರೆ ದೊಡ್ಡ ಸೈಜ್ ಅಲ್ಲೂ ಕೂಡ ಅವೈಲೇಬಲ್ ಇರುವಂತದ್ದು. ಇವ್ರದ್ದು ಅಂದ್ರೆ ಮೇನ್ ಅಂಗಡಿ ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಫಸ್ಟ್ ಫ್ಲೋರ್ ಅಲ್ಲಿ ಎಕ್ಸಿಬಿಷನ್ ತರ ಎಲ್ಲವನ್ನ ಇಟ್ಟಿದ್ದಾರೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಈಸಿ ಆಗಿ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಟೋಟಲ್ ಆಗಿ ದಸರಾ ಹಬ್ಬಕ್ಕೆ ಏನೆಲ್ಲ ಬೇಕೋ ಅವೆಲ್ಲಾ ಗೊಂಬೆಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಮೇಡಮ್ ಹೇಳಿ, ಒಟ್ಟು ಎಷ್ಟು ವೆರೈಟೀಸ್ ಆಫ್ ದಸರಾ ಗೊಂಬೆಗಳು ಇಲ್ಲಿ ಅವೈಲೇಬಲ್ ಇದೆ? ಎಷ್ಟು ವೆರೈಟೀಸ್ ಅಂತ ಹೇಳಕ್ಕೆ ನೀವು ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ 12 states ಇಂದ ನಾವು ನಮ್ಮ ಅಂಗಡಿಗೆ ಎಲ್ಲ ಡಾಲ್ಸ್ನ ಸೋರ್ಸ್ ಮಾಡ್ತೀವಿ. ನೀವೇನಾರ ಒಂದು ಕಾನ್ಸೆಪ್ಟ್ ಅಂತ ಇಟ್ಕೊಂಡು ಬಂದರೆ ಸೊ ನಾವು ಅದಕ್ಕೆ ಏನೇನು ಬೇಕೋ ಅದನ್ನು ಆದಷ್ಟು ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಉದಾಹರಣೆ, ಇವಾಗ ಮೈಸೂರು ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ ನಾವು ಅಂತ ಅಂದರೆ ಮೈಸೂರು ಪ್ಯಾಲೇಸ್ ಇದೆ ನಮ್ಮ ಹತ್ರ, KR Circle ಇದೆ, ಕ್ಲಾಕ್ ಇದೆ, ಎಲಿಫೆಂಟ್ ಚಾರಿಯೇಟು, ಹಾರ್ಸ್ ಚಾರಿಯೇಟ್ ಎಲ್ಲ ಮಿನಿಯೇಚರ್ಸಲ್ಲಿ ಡಿಫ್ರೆಂಟ್ ಸೈಜಸ್ಸಲ್ಲಿ ಕೊಡ್ತೀವಿ. ಇವಾಗ ಈ ವರ್ಷ ಹೊಸದಾಗಿ ಅಂತ ಅಂದರೆ ಅಯೋಧ್ಯ ರಾಮ ಮಂದಿರ ಅದ್ರದ್ದು ಮಿನಿಯೇಚರ್ ಇದೆ, ಕಾಶಿ ವಿಶ್ವೇಶ್ವರ ಟೆಂಪಲ್ ಇದೆ, ಕೇದಾರ್ನಾಥ್ ಇದೆ, ಸಂಸತ್ ಭವನ್ ಇದೆ. ಮೊನ್ನೆ ತಾನೇ ನಮ್ಮ ಇಸ್ರೋದವ್ರು ಚಂದ್ರಯಾನ ಮಾಡಿದ್ದಾರೆ, ಸೊ ನಾವು ಅದ್ರದ್ದು ಒಂದು ಮಿನಿಯೇಚರ್ ಮಾಡಿಸಿದ್ದೀವಿ ಚಂದ್ರಯಾನದ್ದು. ಸೊ ನಮ್ಮ ಶಾಪಿಗೆ ಬಂದರೆ ನಿಮಗೆ ಎಲ್ಲ ವೆರೈಟೀಸ್ ಸಿಗುತ್ತೆ.
ಓಕೆ, ನಿಮ್ಮ ಶಾಪಲ್ಲಿ ಎಷ್ಟು ರೂಪಾಯಿಂದ ಸಿಗುತ್ತೆ ಎಷ್ಟುವರೆಗೂ? 50 ರೂಪೀಸಿಂದ 15,000 ತನಕನೂ ಸಿಗುತ್ತೆ. ವರ್ಣಾ ಕ್ಲೇ ಆರ್ಟ್ಸ್ ನ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ದಸರಾ ಗೊಂಬೆಗಳನ್ನ ಆಲ್ರೆಡಿ ನಾನು ತೋರಿಸಿದೆ. ಸದ್ಯ ನಾನು ಶಾಪ್ ಬಳಿ ಇದ್ದೀನಿ. ಇಲ್ಲೂ ಕೂಡ ವಿವಿಧ ಬಗೆಯ ದಸರಾ ಗೊಂಬೆಗಳಿರ್ಬೋದು, ಜೊತೆಗೆ ದಸರಾ ಥೀಮ್ಗೆ ಏನೆಲ್ಲ ಬೇಕೋ ಆ ರೀತಿಯಾದಂತಹ ಪ್ರತಿಕೃತಿಗಳು ಅವೈಲೇಬಲ್ ಇದೆ. ಸೊ ನೀವು ಗಮನಿಸ್ಬೋದು, ಮೈಸೂರು ಅಂದ ತಕ್ಷಣ ಏನು ಪ್ಯಾಲೆಸ್ ನೆನಪಾಗತ್ತೆ. ಸೊ ಪ್ಯಾಲೆಸ್ ನ ಪ್ರತಿಕೃತಿಗಳು ಕೂಡ ಇದೆ. ಸೊ ಇದು ಕೂಡ ಬೇರೆ ಬೇರೆ ಸೈಜ್ ಅಲ್ಲಿ ಅವೈಲೇಬಲ್ ಇದೆ. ನಿಮ್ಮ ಬಜೆಟ್ಗೆ ತಕ್ಕಂತೆ ನೀವು ಪರ್ಚೇಸ್ ಮಾಡ್ಬೋದು. ದೊಡ್ಡದನ್ನ ಹುಡುಕ್ತಾ ಇದ್ರೆ ಅಷ್ಟೇ ಬಿಗ್ ಸೈಜ್ ಅಲ್ಲಿ ಇದೆ, ಜೊತೆಗೆ ಸ್ಮಾಲ್ ಸೈಜ್ ಅಲ್ಲೂ ಕೂಡ ಇದೆ. ಜೊತೆಗೆ ಕಾಶಿ ವಿಶ್ವನಾಥ ಪ್ರತಿಕೃತಿ ಕೂಡ ಇಲ್ಲಿದೆ. ಸೊ ನೀವು ಗಮನಿಸ್ಬೋದು, ಎಲ್ಲರೂ ಕೂಡ ಪ್ರತಿ ಬಾರಿ ದಸರಾದಲ್ಲಿ ಬೇರೆ ಬೇರೆ ಥೀಮ್ ಅನ್ನ ಇಡಬೇಕು ಅಂತ ಅನ್ಕೊಳ್ತಾರೆ. ಸೊ ಅಂತವ್ರಿಗೆ ಇದೊಂದು ಬೆಸ್ಟ್ ಶಾಪ್ ಅಂತಾನೆ ಹೇಳ್ಬೋದು. ಇನ್ನೊಂದು ಅಯೋಧ್ಯ ಈ ಬಾರಿಯ ಹೈಲೈಟ್ ಕೂಡ. ಸೊ ಅದು ಈ ಬಾರಿ ಏನು ಸ್ಪೆಷಲ್ ಆಗಿ ಈ ಒಂದು ಶಾಪ್ ನಲ್ಲಿ ಅವೈಲೇಬಲ್ ಇದೆ. ನೀವು ಏನಾದ್ರೂ ಯಾವ್ದಾದ್ರು ಗೊಂಬೆಗಳನ್ನ ಪರ್ಟಿಕ್ಯುಲರ್ ಆಗಿ ಹುಡುಕ್ತಾ ಇದ್ರೆ ಈ ಒಂದು ಶಾಪ್ಗೆ ಬಂದ್ರೆ ಸೊ ನಿಮ್ಗೆ ಗೊಂಬೆಗಳು ಸಿಗತ್ತೆ. ಮತ್ತೆ ಸೈಜ್ ಅಲ್ಲಿ ಕೂಡ ಚಿಕ್ಕದ್ರಿಂದ ಹಿಡಿದು ದೊಡ್ಡದವರೆಗಿರುತ್ತೆ. ಏನು ಶ್ರೀಕೃಷ್ಣನ ಗೊಂಬೆಗಳಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ದೇವರುಗಳ ಗೊಂಬೆಗಳಾಗಿರ್ಬೋದು, ಹೀಗೆ ಎಲ್ಲವೂ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ಹಾಗಾದ್ರೆ ಮತ್ತಾಕ್ ತಡ, ನೀವು ಕೂಡ ಏನು ದಸರಾ ಗೊಂಬೆಗಳನ್ನ ಹುಡುಕ್ತಾ ಇದ್ರೆ ಈ ಒಂದು ವರ್ಣಾ ಕ್ಲೇ ಆರ್ಟ್ಸ್ಗೆ ಬನ್ನಿ. ನಮ್ಮಲ್ಲಿ ಇವೆಲ್ಲ ಏನು ಅಂತ ಹೇಳಿದ್ರೆ ದಸರಾ ಟೈಮ್ ಒಳಗಡೆ ತುಂಬಾ ಥೀಮ್ ಬೇಕು ಅಂತಾನೆ ಬರ್ತಾರೆ ಕಸ್ಟಮರ್. ಅಂಥವ್ರಿಗಾಗಿ ಕೆಲವು ಐಟಮ್ಗಳನ್ನ ಮಾಡಿಸಿದೀವಿ ನಾವು. ಅಂದರೆ ಹಳೆ ಕಾಲದಲ್ಲಿ ಏನೇನಿತ್ತು, ಯಾವ್ಯಾವ ಥರ ಇತ್ತು ಅಂತ ಇವತ್ತಿನ ಮಕ್ಕಳಿಗೆ ಪರಿಚಯ ಮಾಡ್ಕೊಳ್ಳೋವಂಥದ್ದೇ ದಸರಾ ಕಾನ್ಸೆಪ್ಟ್. ಅದರೊಳಗಡೆ ನೋಡಿ, ಇದೆಲ್ಲ ಕುಂಟೆ ಬಿಲ್ಲೆ. ಹೆಣ್ಮಕ್ಳು ಆಡ್ತಾ ಇದ್ರಲ್ಲ ಕುಂಟೆ ಬಿಲ್ಲೆ, ಆರು ಮನೆ, ನಾಲ್ಕು ಮನೆ, ಎಂಟು ಮನೆ ಅಂತೆಲ್ಲ. ಅದು ಹುಡುಗರು ಆಡ್ತಾ ಇದ್ದಂಥ ಹೈ ಜಂಪ್, ಅವ್ರು ಆಡೋ ಗೋಲಿ ಆಟ, ಬಾಂಬೆ ಮಿಠಾಯಿ, ಪಾನಿಪುರಿ, ಇದು ಹಳ್ಳಿಗಳ ಮುಂದೆ ಮನೆ ಹೊರಗಡೆನೆ ಅಡುಗೆ ಮಾಡ್ತಾರೆ ಸುಮಾರು ಹಳ್ಳಿಗಳಲ್ಲಿ. ಅದು ಆ ಥರ ಒಂದು ಅಜ್ಜಿ ಎಲ್ಲರಿಗೂ ಅಡುಗೆ ಮಾಡಿಕೊಡ್ತಾ ಇರೋವಂಥದ್ದು ನೋಡಿ. ಇವೆಲ್ಲ ನೋಡಿ, ಇವೆಲ್ಲ ಸುಮ್ಮನೆ ಮಾಡ್ತೀವಿ, ಇವೆಲ್ಲ ಅವ್ರ ಕಾನ್ಸೆಪ್ಟ್ಸ್ಗೆ ತಗೊಳ್ತಾರೆ. ಮರ ಹತ್ತಾರೋ ಗಣೇಶ ನೀರಲ್ಲಿ, ಇಲ್ಲಿ ನೀರು ಬಿಟ್ಬಿಟ್ಟು ಕೆಲವರು ಗಣೇಶ ಅಂತ ಬೇರೆ ಬೇರೆ ರೀತಿಯಾದಂತಹ ಕಲೆಕ್ಷನ್ಸ್ ಮಾಡ್ತಾ ಇರ್ತಾರೆ. ಇನ್ನು ದೊಡ್ಡ ದೊಡ್ಡ ವಿಗ್ರಹಗಳು ಇವೆಲ್ಲ ಪೂಜೆಗಳಿಗೆ ಅಂತ ಇರೋದು, ಪಾಂಡುರಂಗ ವಿಠಲ, ಮಹಾಲಕ್ಷ್ಮಿ, ಸರಸ್ವತಿ, ಬ್ರಹ್ಮ ವಿಷ್ಣು ಮಹೇಶ್ವರ. ಇನ್ನ ನೋಡಿ ಗಜೇಂದ್ರ ಮೋಕ್ಷ ಅದೇ ನೀರು ಕುಡಿಲಿಕ್ಕೆ ಅಂತ ಬಂದಾಗ ಆ ಮೋಸ್ಟ್ಲಿ ಕಾಲಿಟ್ಕೊಂಡ್ಬಿಡುತ್ತೆ, ನಾರಾಯಣ ನಾರಾಯಣ ಅಂದಾಗ ಅವ್ನ ಬಂದು ಬಚಾವ್ ಮಾಡ್ತಾನೆ. ಸರ್, ನಿಮ್ಮ ಹತ್ರ ಎಷ್ಟು ರೂಪಾಯಿಂದ ಎಷ್ಟು ರೂಪಾಯಿವರೆಗೂ ಇದೆ? ನಮ್ದು ಸ್ಟಾರ್ಟ್ ಆಗುತ್ತೆ ಒಂದು 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಹತ್ತಿರ 15,000 ರೂಪಾಯಿವರೆಗೂ ನಮ್ಮಲ್ಲಿ ಪ್ರಾಡಕ್ಟ್ ಅವೈಲೇಬಲ್. ಓಕೆ, ಈ ಬಾರಿ ರೆಸ್ಪಾನ್ಸ್ ಹೇಗಿದೆ ಸರ್? ಚೆನ್ನಾಗಿದೆ, ನಮಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ಆದರೆ 2 ದಿನದಿಂದ ಮಳೆ ಬರ್ತಾ ಇದೆ, ಈವ್ನಿಂಗ್ ಮಳೆ ಬಂದ ತಕ್ಷಣ ಕಷ್ಟ ಆಗುತ್ತೆ. ಆದರೆ ನಮ್ಗೆ ರೆಸ್ಪಾನ್ಸ್ ಚೆನ್ನಾಗೇ ಇದೆ, ನಮ್ಮದೇ ಆದಂಥ ಒಂದು ಕಸ್ಟಮರ್ ಸೆಟಪ್ ಆಗಿಬಿಟ್ಟಿದೆ, ಅವರೆಲ್ಲ ನಮ್ಮಲ್ಲೇ ಬರ್ತಾರೆ. ಈಗ ಎಷ್ಟು ದಿನದವರೆಗೂ ಇರುತ್ತೆ ಅಥವಾ ಹಬ್ಬದಲ್ಲೂ? 25ನೇ ತಾರೀಕು 25ನೇ ತಾರೀಕುವರೆಗೂ ನಮ್ಮದು, 30ನೇ ತಾರೀಕು ಶುರು ಆಯಿತು, 25ರವರೆಗೂ ನಮ್ಮದು ಸೇಲ್ ನಡೆಯುತ್ತೆ. ಆಲ್ರೆಡಿ ದಸರಾ ಗೊಂಬೆಗಳನ್ನು ತೋರಿಸ್ತೆ, ಬೇರೆ ಬೇರೆ ಥೀಮ್ಗಳಲ್ಲಿ ಇರುವಂತಹ ಗೊಂಬೆಗಳನ್ನು ಕೂಡ ತೋರಿಸ್ತೆ. ಜೊತೆಗೆ ಇನ್ನೂ ಕೆಲವರು ಸ್ಟ್ಯಾಂಡ್ ಬೇಕು ಆ ಗೊಂಬೆಗಳನ್ನು ಕೂರಿಸೋದಕ್ಕೆ ಅಂತಿರ್ತಾರೆ. ಸೊ ಅಂಥವ್ರಿಗೂ ಕೂಡ ಲೈಟ್ ವೈಟ್ ಸ್ಟ್ಯಾಂಡ್ ಇಲ್ಲಿ ಅವೈಲೇಬಲ್ ಇದೆ. ಅಂದರೆ ದಸರಾ ಹಬ್ಬಕ್ಕೆ ಏನೆಲ್ಲ ಬೇಕೋ A to Z ಎಲ್ಲ ವಸ್ತುಗಳು ಕೂಡ ಇಲ್ಲಿ ಅವೈಲೇಬಲ್ ಇರುವಂಥದ್ದು. ಹಾಗಾದರೆ ಮತ್ತಾಕ್ ತಡ, ನೀವು ಕೂಡ ದಸರಾ ಹಬ್ಬಕ್ಕಾಗಿ ಗೊಂಬೆಗಳನ್ನು ಹುಡುಕ್ತಾ ಇದ್ರೆ ಮಲ್ಲೇಶ್ವರಂನಲ್ಲಿರುವಂತಹ ವರ್ಣಾ ಕ್ಲೇ ಆರ್ಟ್ಸ್ಗೆ ಬನ್ನಿ. ನಿಮ್ಮಿಷ್ಟದ ಗೊಂಬೆಗಳನ್ನ ಪರ್ಚೇಸ್ ಮಾಡಿ ನಿಮ್ಮ ಹಬ್ಬವನ್ನ ಮತ್ತಷ್ಟು ಸುಂದರವಾಗಿಸಿಕೊಳ್ಳಿ. ವಿಡಿಯೋ ಜರ್ನಲಿಸ್ಟ್ ಧನು ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ TV, ಬೆಂಗಳೂರು.